जनानंदनम वीरम जानकी शोकनाशनम कपीशम अक्षहंतारम वंदे लंका भयंकरम। एल्लरिगू नमस्कार। नोड़ी एष्टु सुंदरवादंतह ओंदु निम्मन आंजनेय स्वामी एरडु पद इदु आंजनेय स्वामी निज हेळबेकु अंद्रे अभय आंजनेय स्वामी याकेंद्रे ಕೆಲವೊಮ್ಮೆ ವೀರಾಂಜನೇಯ ಸ್ವಾಮಿ ಅಂತ ಹೇಳ್ಬೋದು, ಯಾಕಂದ್ರೆ ಅಭಯ ಅಂದ್ರೆ ಇಲ್ಲಿ ಕೈ ಇಟ್ಕೊಂಡಿರ್ತಾನೆ, ಹೀಗೆ ಮೇಲ್ಗಡೆ ಹಚ್ಕೊಂಡಿರೋದ್ರಿಂದ ವೀರಾಂಜನೇಯ ಅಂತ ಹೇಳ್ಬೋದು. ಈ ಕಡೆ ಸೌಗಂಧಿಕಾ ಪುಷ್ಪ ಇಟ್ಕೊಂಡಿದ್ದಾನೆ ಮಧ್ಯದಲ್ಲಿ, ಅಥವಾ ಇದನ್ನ ನಾವು ಸಂಜೀವಿನಿ ಪುಷ್ಪ ಅಂತಾನು ಹೇಳ್ಬೋದು. ಯಾಕೆಂದ್ರೆ ರಾಮಲಕ್ಷ್ಮಣರಿಗೋಸ್ಕರ ಅಲ್ಲಿ ವಿಶಲ್ಯಕರಣಿ ಶಲ್ಯಕರಣಿ ಎನ್ನುವ ಔಷಧಗಳನ್ನು ತಂದ ಹಿಮಾಲಯಕ್ಕೆ ಹೋಗಿ. ಹಾಗಾಗಿ ಇದು ಶಲ್ಯಕರಣಿ ವಿಶಲ್ಯಕರಣಿ ಔಷಧದ ಒಂದು ಗಿಡ. ಮತ್ತು ಆಂಜನೇಯ ನಿಮ್ಮನ ಅಂದರೆ ಎರಡು ಪದ ಸಂಸ್ಕೃತದಲ್ಲಿ, ನಿಮ್ಮನ ಅಂದರೆ ಕೆಳಗೆ, ಉನ್ನತ ಅಂದರೆ ಮೇಲೆ ಅಂತ, ಅಂದರೆ ಚಿಕ್ಕದು ದೊಡ್ಡದು ಅನ್ನುವಂತಹದ್ದು. ಸ್ವಲ್ಪ ಬಗ್ಗಿರುವ ಹಾಗಿದ್ದಾನೆ, ಆದ್ದರಿಂದ ಇವರು ನಿಮ್ಮನ ಆಂಜನೇಯ ಸ್ವಾಮಿ, ಚಿಕ್ಕದಾಗಿರುವ ಆಂಜನೇಯ ಅಲ್ವಾ. ಈ ಶಿಲ್ಪವನ್ನು ಮಾಡಿದವರು ಅತ್ಯಂತ ಶ್ರೇಷ್ಠ ಶಿಲ್ಪಕಾರರಾದಂತಹ ನಮ್ಮ ನಾರಾಯಣ ಬಂಕೇಶ್ವರರು. ಬಂಕೇಶ್ವರ ಅನ್ನೋ ಒಂದು ಗ್ರಾಮದಲ್ಲಿ ಅವರು ಹುಟ್ಟಿ ಈ ಕಲೆಯನ್ನು ಸಿದ್ಧಿ ಮಾಡಿಕೊಂಡಿರೋದ್ರಿಂದ ಅವರಿಗೆ ನಾರಾಯಣ ಬಂಕೇಶ್ವರ ಅಂತ ಹೆಸರು. ಅವ್ರ ಹೆಸರು ನಾರಾಯಣ, ಅವರೇ ಮಾಡಿರೋದು. ಈ ಶಿಲ್ಪದ ವಿಶೇಷ ಏನು ಅಂತ ಕೇಳಿದ್ರೆ, ಇದು 6 ಇಂಚ್ ಇದೆ ಅಷ್ಟೇ, ಎಕ್ಸಾಕ್ಟ್ಲಿ 6 ಇಂಚ್ ಅನುಮಾನ ನೋಡಿ. 6 ಇಂಚಲ್ಲಿ ಮಾಡಿರುವಂತಹ ಒಂದು ಹನುಮಂತ. ಈ ಹನುಮಂತನ ಇನ್ನು ಹತ್ತಿರದಿಂದ ನಿಮಗೆ ತೋರಿಸ್ತೀನಿ. ಹನುಮಂತ ಇವರು ಭಾಳ ಇದರಲ್ಲಿ ಮಾಡಿದ್ದಾರೆ, ಭಾಳ ಸುಂದರವಾದಂತಹ ಹನುಮಾನ್ ಇದು ನೋಡಿ. ನಿಮ್ಮಾಂಜನೇಯ ಸ್ವಾಮಿ ತುಂಬ ಚೆನ್ನಾಗಿದೆ, ಮುದ್ದಾಗಿದೆ. ಇವು ಕೆಲವೊಮ್ಮೆ ವಿಡಿಯೋದಲ್ಲಿ ಚೆನ್ನಾಗಿ ಬರದೇ ಇರಬಹುದು, ಆದರೆ ಭಾಳ ಚೆನ್ನಾಗಿದೆ ನೋಡಿ. ಆಂಜನೇಯನ ಭಾವಗಳೆಲ್ಲ ಇದರಲ್ಲಿ ಬಂದಿದೆ. ಶಂಖ, ಚಕ್ರ, ಆ ವೀರ ಕೈ, ಅಭಯ ಮತ್ತು ವೀರತ್ವ ಎರಡೂ ಕಾಣಿಸ್ತದೆ. ಮತ್ತು ಯಜ್ಞೋಪವೀತ, ಹಾರ, ಮೇಲ್ಗಡೆ ಭುಜಕೀರ್ತಿ, ಭುಜಸ್ಕಂಧ, ಆಮೇಲೆ ಕಟಕ, ಆಮೇಲೆ ಕೌಪೀನ ಚಡ್ಡಿ ನಿಮ್ಗೆ ಕಾಣಿಸ್ತದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಡ್ಡಿನ. ಮತ್ತು ಕಾಲಂದುಗೆ ಮತ್ತು ಬಾಲ, ವಾಲ ಮೇಲ್ಗಡೆ, ವಾಲದಲ್ಲಿ ಗಂಟೆ, ಮತ್ತು ಮುಖದಲ್ಲಿ ತಿರುನಾಮ. ಇಷ್ಟು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಇದೆಲ್ಲ ಸೇರಿ 6 ಇಂಚು ಅಷ್ಟೇ. ಕಲ್ಲಲ್ಲಿ ಮಾಡೋದು, ದೊಡ್ಡ ವಿಗ್ರಹಗಳನ್ನು ಮಾಡೋದು ಭಾಳ ಈಸಿ. ಚಿಕ್ಕ ವಿಗ್ರಹಗಳನ್ನು ಮಾಡುವಾಗ ಕೈಯಲ್ಲಿ ಇಟ್ಕೊಂಡು ಕಲ್ಲಲ್ಲಿ ಉಳಿಯಲಿ ಒಡಿಬೇಕು, ಅಷ್ಟು ಸುಲಭ ಅಲ್ಲ. ಇದನ್ನು ಮಾಡಿರೋದು ನಮ್ಮ ನಾರಾಯಣ ಬಂಕೇಶ್ವರ ಅವರು ನೋಡಿ. ಏನಾದರೂ ವಿಶೇಷತೆ ಇದ್ದರೆ ಹೇಳಿ ನಾರಾಯಣ್ ಜಿ. ಎಷ್ಟು ಟೈಮ್ ತೊಗೊಳ್ತೀವಿ ಅದನ್ನು ಮಾಡೋಕ್ಕೆ? ನಾನು ಟೈಮ್ ತಗೊಂಡು ಮಾಡೋಕ್ಕಾಗೋದಿಲ್ಲ, ಒಳ್ಳೆ ಮೂಡ್ ಇದ್ದರೆ ಸುಮಾರು 10 ಕೆಲಸ ಮಾಡ್ಕೊಂಡಿರ್ತೇನೆ. ಒಂದಿನ? ಒಂದಿನಕ್ಕಾಗೋದಿಲ್ಲ. ಎಷ್ಟು ದಿನ? ಒಂದು ವಾರ ಬೇಕಾಗುತ್ತೆ. ಒಂದು ವಾರ ಬಿಡುವ ತಗೊಂಡು ಒಂದು ವಾರ. ತುಂಬ ಚೆನ್ನಾಗಿ ಬಂದಿದೆ. ಇದು ಎಷ್ಟು, ಇದು ಕಲ್ಲು ಎಲ್ಲಿ ಸಿಗುತ್ತೆ? ಇದು ಇದು HD ಕೋಟೆ. HD ಕೋಟೆ ಕಲ್ಲು ಮೈಸೂರು ಭಾಗದಲ್ಲಿ ಸಿಗುತ್ತೆ. ಏನು ಕಲ್ಲು ಹೆಸರು ಇದಕ್ಕೆ? ಕೃಷ್ಣಶಿಲೆ. ಕೃಷ್ಣಶಿಲೆ. ಹಿಂಗೆಲ್ಲ ಆಶ್ಚರ್ಯ ಆಗ್ಬೋದು. ಈ ಕಲ್ಲು ಬೆಳ್ಳಿಗಿದೆಯಲ್ಲ, ಕೃಷ್ಣ ಜಿಲ್ಲೆ ಅಂತಾರೆ, ಕೃಷ್ಣ ಅಂದ್ರೆ ಕಪ್ಪು ಹೆಂಗೆ ಅಂತ. ಆದ್ರೆ ಒಂದು ಸಲ ಇದಕ್ಕೆ ನೀರು ಅಥವಾ ನೀಲವಾಗಿರೋದ್ರಿಂದ ಕೃಷ್ಣಶಿಲೆ ಅಂತ, ಆಮೇಲೆ ಆಟೋಮೆಟಿಕಲಿ ಇದು ಕಪ್ಪಾಗ್ಬಿಡುತ್ತೆ, ಆಮೇಲೆ ಮತ್ತೆ ಬಿಳಿ ಆಗಲ್ಲ ಅಲ್ವಾ. ಸೊ ಇದೊಂದು ಸುಂದರವಾದಂತಹ ವಿಗ್ರಹ, ನಿಮ್ಗೆಲ್ಲ ಪರಿಚಯ ಮಾಡಿಸೋಣ. ಶಿಲ್ಪಿಗಳ ಜೊತೆಯಲ್ಲಿ ನೀವು ಯಾವ್ದಾದ್ರು ಶಿಲ್ಪಗಳನ್ನೆಲ್ಲ ಮಾಡಿಸ್ಬೇಕು ಅಂತಿದ್ರೆ ನಮ್ಮ ನಾರಾಯಣ ಬಂಕೇಶ್ವರರನ್ನು ಮೈಸೂರಿನಲ್ಲಿ ಬಂದು ನೋಡಿದ್ರೆ ಅತ್ಯದ್ಭುತವಾದ ಶಿಲ್ಪಗಳನ್ನು ನೋಡ್ಬೋದು. ಅನೇಕ ಶಿಲ್ಪಗಳನ್ನು ಮಾಡಿದ್ದಾರೆ, ಇವತ್ತು ಈ ಶಿಲ್ಪ ಬಂತು ತೋರ್ಸೋಣ ಅಂತ ಅನ್ನಿಸ್ತು ನಿಮ್ಗೆಲ್ಲ. ಶ್ರೀಮತೇ ರಾಮಾನುಜಾಯ ನಮಃ.